ಆಕಾಶ್ ಆಡಿಯೋದಲ್ಲಿ ತಾರಕ್ ಡಬ್ಬಿಂಗ್ ವೇಗವಾಗಿ ರೆಡಿಯಾಯಿತು. ಚಕ್ರವರ್ತಿ ಚಿತ್ರೀಕರಣ ಮುಗಿಸಿಕೊಂಡ ತಕ್ಷಣವೇ ಶುರುವಾದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹೊಸ ಚಿತ್ರ ತಾರಕ್. ಈ ಚಿತ್ರವೀಗ ವೇಗವಾಗಿ ಚಿತ್ರೀಕರಣ ಮುಗಿಸಿಕೊಂಡು ಮಾತಿನ ಭಾಗದ ಡಬ್ಬಿಂಗ್ ಕಾರ್ಯವನ್ನು ಬಿರುಸಾಗಿ ನಡೆಸ್ತಾ ಇದೆ. ಸಾಮಾನ್ಯವಾಗಿ ದರ್ಶನ್ ಅಭಿನಯದ ಚಿತ್ರಗಳ ಚಿತ್ರೀಕರಣ 100 ದಿನಗಳಿಗಿಂತ ಹೆಚ್ಚು ಸುದೀರ್ಘವಾಗಿ ನಡೆಯೋದು ವಾಡಿಕೆ. ಅದು ತಾರಕ್ ವಿಚಾರದಲ್ಲಿ ಕೊಂಚ ಬದಲಾವಣೆ ಕಂಡಿದೆ. ಬಹುಬೇಗನೆ ಚಿತ್ರೀಕರಣ ನಡೆಸಿರೋ ಈ ಚಿತ್ರದ ಮಾತಿನ ಭಾಗದ ಡಬ್ಬಿಂಗ್ ಕಾರ್ಯ ಆಕಾಶ್ ಸ್ಟುಡಿಯೋದಲ್ಲಿ ನಡೀತಾ ಇದೆ. ಈಗಾಗಲೇ ಶ್ರುತಿ ಹರಿಹರನ್ ಡಬ್ಬಿಂಗ್ ಮುಗಿಸಿಕೊಂಡು ನಿರಾಳವಾಗಿದ್ದಾರೆ. ಇನ್ನು ಒಂದಷ್ಟು ಸಾಹಸ ಸನ್ನಿವೇಶ ಮತ್ತು ಹಾಡಿನ ಚಿತ್ರೀಕರಣ ಮುಗಿದ್ರೆ ತಿಂಗಳೊಪ್ಪತ್ತಿನಲ್ಲಿಯೇ ತಾರಕ್ ಥಿಯೇಟರ್ಗಳಲ್ಲಿ ರಾರಾಜಿಸಲಿದೆ. ನಿರ್ದೇಶಕ ಮಿಲನ್ ಪ್ರಕಾಶ್ ಲಾಂಗ್ ಗ್ಯಾಪ್ ನಂತರ ಸಿನಿಮಾವೊಂದನ್ನ ನಿರ್ದೇಶನ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಹೋಮ್ವರ್ಕ್ ಮಾಡಿಕೊಂಡೇ ಅಖಾಡಕ್ಕಿಳಿದಂತೆ ಕಾಣ್ತಾ ಇದೆ. ಈ ಚಿತ್ರದಲ್ಲಿ ದರ್ಶನ್ ಮತ್ತು ಹಿರಿಯ ನಟ ದೇವರಾಜ್ ಒಟ್ಟಿಗೆ ನಟಿಸ್ತಾ ಇದ್ದಾರೆ. ದೇವರಾಜ್ ಅವರು ದರ್ಶನ್ನ ತಾತನ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರೋದು ಈ ಸಿನಿಮಾದ ವಿಶೇಷ. ದರ್ಶನ್ ಅವರ ಅಭಿಮಾನಿಗಳಿಗೆ ಬೇಕಿರೋ ಎಲ್ಲ ಎಲಿಮೆಂಟ್ಗಳ ಜೊತೆ ಪಕ್ಕಾ ಮನರಂಜನಾತ್ಮಕ ಸಿನಿಮಾ ಇದಾಗಲಿದೆ ಅನ್ನೋದು ಚಿತ್ರತಂಡದ ಅಭಿಪ್ರಾಯ. ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಾ? ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ.